ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ. ಆಲ್ ಯೂನಿವರ್ಸಿಟಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಆಲ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ. ಅದು ಏನಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಒಂದು ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು ಏನಂದರೆ ಏನು ಇಂಪಾರ್ಟೆಂಟ್ ಅಂದರೆ ಈಗ ನೀವು ನೋಡ್ಬೋದು ಶಾಲೆಗಳಲ್ಲಿ ಸಿಬ್ಬಂದಿ ಹಾಗೂ ಪೋಷಕರಿಗೆ ಲಸಿಕೆ ನೀಡಬೇಕು. ಅಂದರೆ ಶಾಲೆಗಳಲ್ಲಿ ಸಿಬ್ಬಂದಿಗಳು ಯಾರಿದ್ದರೆ ಪೋಷಕರಿದ್ದರೆ ಅವರು ಕಂಪಲ್ಸರಿ ವ್ಯಾಕ್ಸಿನೇಷನ್ ಕೂಡ ಆಗಿರಬೇಕು. ನರ್ಸಿಂಗ್ ಅರೆವೈದ್ಯಕ ಸಂಸ್ಥೆಗಳು ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸೂಚನೆ. ನರ್ಸಿಂಗು ಅರೆವೈದ್ಯಕೀಯ ಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೋವಿಡ್ ಟೆಸ್ಟ್ನ ಕಂಪಲ್ಸರಿ ಮಾಡ್ಕೋಬೇಕು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಲ್ಲಿ 100% ಲಸಿಕೆಕರಣಕ್ಕೆ ಪ್ರಯತ್ನ, 100% ವ್ಯಾಕ್ಸಿನೇಷನ್ ಆಗಿರಬೇಕು. ಅಲ್ಲಿ ಕೊಮಾಬ್ರಿಡ್ ಹಾಗೂ ಆಸ್ಪತ್ರೆಯಲ್ಲಿ ಕೊಮಾಬ್ರಿಡ್ ಇರೋವರೆಗೆ ಪರೀಕ್ಷೆ ಕೂಡ ಮಾಡಬೇಕು ಅಂತ ತಿಳಿಸಿದ್ದಾರೆ. ಕ್ಲಸ್ಟರ್ ನಿರ್ವಹಣೆ ಸೂಚನೆ, ಶಾಲೆ ಹಾಸ್ಟೆಲ್ ಮತ್ತು ಬೆಂಗಳೂರು ಅಪಾರ್ಟ್ಮೆಂಟಲ್ಲಿ ಕ್ಲಸ್ಟರ್ನಲ್ಲಿ ಕ್ರಮ. ಕ್ಲಸ್ಟರ್ನಲ್ಲಿ ಏನಂದರೆ ನಿಮಗೆ 3 ಸೋಂಕು ಜಾಸ್ತಿ, 3ಕ್ಕಿಂತ ಹೆಚ್ಚು ಸೋಂಕು ಬಂದರೆ ನಿಮಗೆ ಇದನ್ನು ಫುಲ್ ಸೀಲ್ ಡೌನ್ ಮಾಡ್ತಾರೆ, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಏನಂದರೆ ವಿದ್ಯಾರ್ಥಿಗಳು ನೀವು ನೋಡ್ಬೋದು, ಮೊದಲು ಬಂದುಬಿಟ್ಟು 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು, ಯಾವೆಲ್ಲ ವಿದ್ಯಾರ್ಥಿಗಳು 18 ವರ್ಷ ಮೇಲ್ಪಟ್ಟಿದ್ದಾರೆ ನೀವು ಕಂಪಲ್ಸರಿ 2 ಡೋಸ್ ವ್ಯಾಕ್ಸಿನೇಷನ್ ಕೂಡ ಆಗಿರಬೇಕು. ಇನ್ಕೇಸ್ 1 ಡೋಸ್ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಗಿದರೆ 2 ಡೋಸ್ ವ್ಯಾಕ್ಸಿನೇಷನ್ ಬೇಗ ನೀವು ಶೀಘ್ರವಾಗಿ ಮಾಡ್ಕೋಬೇಕು. ಯಾಕಂದರೆ ಸರ್ಕಾರ ಎಲ್ಲ ಡೀಟೇಲ್ಸ್ ಕೂಡ ಕೇಳ್ತಾ ಇದೆ, ಕಾಲೇಜು ಕಡೆಯಿಂದ ಕೂಡ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇನ್ಕೇಸ್ ನೀವು ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಿದ್ದೀರಾ ಅಂದರೆ, ಇನ್ ಕೇಸ್ ನೀವು ವಿದ್ಯಾರ್ಥಿಗಳೇ ಹಾಸ್ಟೆಲ್ ಕೂಡ ಸ್ಟೇ ಮಾಡ್ತಿದ್ದಾರೆ, ನೀವು ಕಂಪಲ್ಸರಿ 2 ಡೋಸ್ ವ್ಯಾಕ್ಸಿನೇಷನ್ ಕೂಡ ಆಗಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಕೂಡ ಕಾಲೇಜಿಗೆ ಕಳಿಸ್ಬೇಕಾಗುತ್ತೆ. ಯಾಕಂದರೆ ಇದು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಯಾರು ಶಾಲಾ ಕಾಲೇಜಿಗೆ ಹೋಗ್ತಿರೋ ವಿದ್ಯಾರ್ಥಿಗಳು ಅವರ ಪೋಷಕರು ಕೂಡ 2 ಡೋಸ್ ವ್ಯಾಕ್ಸಿನೇಷನ್ ಕೂಡ ಕಂಪಲ್ಸರಿ ಹಾಕಿಸಬೇಕಾಗಿರುತ್ತೆ. ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಬೇಕಾಗುತ್ತೆ, ಮತ್ತು ಮಾಸ್ಕ್ ಕೂಡ ಎಲ್ಲ ಹಾಕೊಂಡು ಹೋಗಿರುತ್ತೆ. ಇದು ಇಂಪಾರ್ಟೆಂಟ್ ಮಾಹಿತಿ ಬಂದಿರೋದು. ನೆಕ್ಸ್ಟ್ ಟೈಮ್ ಕೂಡ ಮ್ಯಾಂಡೇಟರಿ ಕೂಡ ಮಾಡ್ತಿದ್ದಾರೆ. ನೀವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ, ನೀವು ಮಾಲ್ಗೆ ಹೋದರೂ ಕೂಡ, ನಿಮ್ಮ ಮತ್ತು ಥಿಯೇಟ್ರಿಗೆ ಹೋದರೂ ಕೂಡ ನೀವು ಕಂಪಲ್ಸರಿ 2 ಡೋಸ್ ವ್ಯಾಕ್ಸಿನೇಷನ್ ಕೂಡ ಆಗಿರಬೇಕಾಗುತ್ತೆ. ಇದಕ್ಕಿಂತ ಮ್ಯಾಂಡೇಟರಿ ಮಾಡೋ ಕಾರಣ ನೆಕ್ಸ್ಟ್ ಟೈಮ್ ಕೂಡ ಪರೀಕ್ಷೆಯಲ್ಲೂ ಕೂಡ ವ್ಯಾಕ್ಸಿನೇಷನ್ ಆಗಿರಬೇಕು ಅಂತ ಸೂಚಿಸ್ತಾರೋ ಸದಸ್ಯ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಬೇಗ ವ್ಯಾಕ್ಸಿನೇಷನ್ ಯಾರು ಮಾಡ್ಕೊಂಡಿಲ್ಲ ಬೇಗ ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗುತ್ತೆ. ಸರ್ಕಾರದಿಂದ ಸ್ಟ್ರಿಕ್ಟ್ ಆರ್ಡರ್ ಆಗಿರೋದ್ರಿಂದ, ಒಮಿಕ್ರಾನ್ ಹೊಸ ವೈರಸ್ ಬರೋದ್ರಿಂದ ಸರ್ಕಾರದಿಂದ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ, ಎಲ್ಲರೂ ನೋಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.